ಇನ್ನು ಶಾಸಕರಾದಂಥ ಅಶ್ವತ್ಥ ನಾರಾಯಣ ಅವರು ಇವತ್ತು ಸದನದಲ್ಲಿ ತುಂಬ ಅಗ್ರೆಸಿವ್ ಆಗಿ ನಿಂತ್ಕೊಂಡ್ರು. ವಾಲ್ಮೀಕಿ ನಿಗಮ ಗೋಲ್ಮಾಲ್ ಗದ್ದಲವನ್ನ ವಿಚಾರವನ್ನ ಎತ್ತಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅಶ್ವತ್ಥ ನಾರಾಯಣ ಅವರ ನಡುವೆ ಜಟಾಪಟಿ ನಡೀತು. ಬಿಜೆಪಿಯಿಂದ ಸಾಮಾಜಿಕ ನ್ಯಾಯ ಸಾಧ್ಯ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಈ ಸಂದರ್ಭದಲ್ಲಿ ಅಶ್ವತ್ಥ ನಾರಾಯಣ ಮಧ್ಯಪ್ರವೇಶ ಮಾಡಿದರು. ಪೇ ಸಿಎಂ 100% ಸಿಎಂ ಅಂತ ಅಶ್ವತ್ಥ ನಾರಾಯಣ ಅವರು ಹೇಳಿದರು. ಬಿಜೆಪಿ ಶಾಸಕರು ಕೂಡ ಹೇಳಿದರು, ನಿಮ್ಮದು ಎಲ್ಲ ಈಗ ಬಯಲಿಗೆ ಎಳಿತಾ ಇದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಭ್ರಷ್ಟ ಸಿಎಂ ಅಂತ ಬಿಜೆಪಿಗರು ಎದ್ರು. ಆಗ ಸಿಎಂ ಅವರು ಸಿಟ್ಟಿಗೆ ತೆಗಿರಿ, ಯಾರು ನಿಮ್ಮನ್ನ ತಡೆದಿದ್ದಾರೆ, ನಿಮ್ಗೆ ಅಧಿಕಾರ ಕೊಟ್ಟಿರೋದೆ ಎಲ್ಲ ಸರಿ ತೆಗಿತೀನಿ. ಈಗ ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ, ಭ್ರಷ್ಟಾಚಾರ ತೆಗಿತೀನಿ. ಈಗ ಭ್ರಷ್ಟಾಚಾರ ಹೇಳ್ತಾರೆ, ಈಗ ಭ್ರಷ್ಟಾಚಾರ ಅಶ್ವತ್ಥ ನಾರಾಯಣ ಗೌಡ ಈಗ ಮಾತಾಡಿದ ಜಾಸ್ತಿ ಕೂಗಕ್ಕೆ ನನಗೆ ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ, ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ಭ್ರಷ್ಟಾಚಾರ.